ನಮಸ್ಕಾರ, ಈ ಗುರುವೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ 2023 ಇವಾಗ ಪಾಕಿಸ್ತಾನ ವಿರುದ್ಧ ದೊಡ್ಡ ಮಟ್ಟದಾಗಿ ನಮ್ಮ ಭಾರತ ತಂಡ ಮತ್ತೆ ಕಾದಾಟ ನಡೆಸಲಿದೆ. ಯಾಕಂದರೆ ಏಷ್ಯಾ ಕಪ್ನಲ್ಲಿ ಮತ್ತೆ ಪಾಕಿಸ್ತಾನದವರು ಇವಾಗ ನಮ್ಮ ಭಾರತ ತಂಡಕ್ಕೆ ಅವಾಜ್ ಆಗ್ತಾ ಇದ್ದಾರೆ. ಏನು ಅವಾಜ್ ಆಗ್ತಾ ಇದ್ದಾರೆ, ಹಾಗೆ ಇದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದ ನಮ್ಮ ರೋಹಿತ್ ಶರ್ಮ ಅವರು ಏನು ಪ್ರತಿಕ್ರಿಯೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, 2023 ಈಗಾಗಲೇ ನೋಡ್ಬೋದು ನೀವು ಕೂಡ, ವೆಸ್ಟ್ ಇಂಡೀಸ್ ಸೀರೀಸ್ ಮುಗಿದ ನಂತರ ಮತ್ತೆ ಏಷ್ಯಾ ಕಪ್ ಕೂಡ ಬರಲಿದೆ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಬರೋಬ್ಬರಿ 3 ಪಂದ್ಯ ಆದರೂ ಆಗ್ಬೋದು. ಯಾಕಂದರೆ ಪಾಕಿಸ್ತಾನ ವಿರುದ್ಧ ದೊಡ್ಡ ಮಟ್ಟದಾಗಿ ಫೈನಲ್ ನಾವೇ ಆಡ್ತೀವಿ ಅಂತ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ಫೈನಲ್ ಬೀಳುತ್ತೆ ಅಂತ ಕೂಡ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡ ಏಷ್ಯಾ ಕಪ್ನಲ್ಲಿ ನಮ್ಮ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ನಾವು ಗೆಲ್ತೀವಿ ನಮ್ಮ ಪ್ರಕಾರ ಹೇಳ್ತೀವಿ. ಹಾಗೆಯೇ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪಾಕಿಸ್ತಾನದ ಸೈನ್ ಅಫ್ರಿದಿ ಕೂಡ ಹೇಳ್ತಾ ಇದ್ದಾರೆ, ಈ ಬಾರಿ ನೀವು ಬನ್ನಿ ನಮ್ಮ ವಿರುದ್ಧ ಗೆಲ್ಲಿ ತೋರಿಸಿ ನೀವು, ಆ ನಂತರ ನಾವು ನಿಮ್ಮ ಅವಕಾಶದ ಬಗ್ಗೆ ಮಾತಾಡ್ತೀವಿ. ಹಾಗೆಯೇ ನಾವು ಇವತ್ತು ನಮ್ಮ ತಂಡ ಸ್ಟ್ರಾಂಗೆಸ್ಟ್ ಆದಂಥ ತಂಡ ಇದ್ದಾರೆ, ಬಾಬರ್ ಅಜಮ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ತಂಡ. ಹಾಗಾಗಿ ಈ ಬಾರಿ ನನ್ನ ವಿರುದ್ಧ ನೀವು ಏನು ಆಡಲ್ಲ, ಬಾಲಿಂಗ್ ವಿಭಾಗದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ಆದಂಥ ತಂಡ ಕಟ್ಕೊಂಡಿದ್ದಾರೆ ನಮ್ಮ ಪಾಕಿಸ್ತಾನ ತಂಡ. ನೀವು ಈ ಬಾರಿ ಧೂಳಿ ಚಟಕ್ಕೆ ಆಗೋದಂತೂ ಗ್ಯಾರಂಟಿ ಅಂತ ಯಾರು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಸೈನ್ ಅಫ್ರಿದಿ ಹೇಳ್ತಾ ಇದ್ದಾರೆ. ಬಾಬರ್ ಅಜಮ್ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಈ ಬಾರಿ ನಾವೇ ಗೆಲ್ಲೋದು ಏಷ್ಯಾ ಕಪ್ ಅಂತ ಕೂಡ ಬಾಬರ್ ಅಜಮ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡ ಕಡೆಯಿಂದ ಇವಾಗ ಪ್ರತಿ ಉತ್ತರವಾಗಿ ರೋಹಿತ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು ನೀವು ಕೂಡ, ನಮ್ಮ ಭಾರತ ತಂಡಕ್ಕೆ ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ದೊಡ್ಡ ಮಟ್ಟದಾಗಿ ಕಾದಾಟ ನಡೆಯಲಿದೆ ವೆಸ್ಟ್ ಇಂಡೀಸ್ ಸೀರೀಸ್ ಮುಗಿದ ನಂತರ. ಹಾಗೆಯೇ ಇವಾಗ ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಹಾಗೆಯೇ ರೋಹಿತ್ ಶರ್ಮಾ ಅವರು ಹೇಳಿದ ಪ್ರಕಾರ ಈ ಬಾರಿ ಕಪ್ ಗೆಲ್ಲೋದಂತೂ ಗ್ಯಾರಂಟಿ ನಾವೇ. ಯಾಕಂದರೆ ನನ್ನಮ್ಮ ಹತ್ತಿರ ನಿಮಗೆ ಮರ್ತೀರಿ ವೀರಿ, ಟಿ ಟ್ವೆಂಟಿನಲ್ಲಿ ಯಾವ ರೀತಿಯಾಗಿ ವಿರಾಟ್ ಕೊಹ್ಲಿ ನಿಮ್ಮನ್ನು ಯಾವ ರೀತಿಯಾಗಿ ಬಗ್ಗು ಬಡಿದರು, ಕೊನೆಯ ಒಂದು 9 ಎಸೆತಗಳಲ್ಲಿ 28 ರನ್ ಹೊಡೆಯುವ ಮುಖಾಂತರ ಭಾರತ ತಂಡಕ್ಕೆ ಗೆಲುವು ತಂದು ಕೊಟ್ಟರು, ಅವರನ್ನು ಮರಿಬೇಡಿ. ಯಾಕಂದರೆ ನಮ್ಮ ಕಿಂಗ್ ಅವರು ಇದ್ದಾರೆ, ಕಿಂಗ್ ಇರುವವರೆಗೂ ನಾವು ಸೋಲಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ವಿರುದ್ಧ ಕಿಂಗೇ ಬಿಡಿ ಎಲ್ಲರೂ ಕೂಡ ಆಡ್ತಾರೆ, ನಮ್ಮ ಭಾರತ ತಂಡ ಸ್ಟ್ರಾಂಗೆಸ್ಟ್ ಆದಂಥ ತಂಡ ಇದ್ದಾರೆ. ಇಲ್ಲಿ ಸುಭನ್ ಗಿಲ್ ಇದ್ದಾರೆ, ಇಲ್ಲಿ ಎಸ್ಎಸ್ಸಿ ಜೈಸವಾಲ್ ಇದ್ದಾರೆ, ಹೊಸ ಹೊಸ ಆಟಗಾರರು ನಮ್ಮ ತಂಡದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇವಾಗ ಬಾಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್ ಇದ್ದಾರೆ. ಹಾಗಾಗಿ ನೀವು ನಮ್ಮ ಜೊತೆ ಗೆಲ್ಲೋದು ಸಾಧ್ಯವೇ ಇಲ್ಲ, ಅಸಾಧ್ಯದ ಮಾತು ಕೂಡ ಅಂತ ಹೇಳ್ತಾರೆ ರೋಹಿತ್ ಶರ್ಮಾ ಅವರು ಕೂಡ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಅವರು ಕೂಡ ಇನ್ನೊಂದು ವಿಷಯ ಏನು ಹೇಳ್ತಾ ಇದ್ದಾರೆ ಅಂದರೆ, ಪಾಕಿಸ್ತಾನ ನೀವು ಏಷ್ಯಾ ಕಪ್ ಪಾಕಿಸ್ತಾನದಲ್ಲಿ ಆಡ್ರಿ, ನಮ್ಮ ಭದ್ರತೆ ಎಲ್ಲ ಕೊಡ್ತೀವಿ, ನಿಮಗೆ ಏನು ತೊಂದರೆ ಆಗಲ್ಲ ಅಂತ ಕೂಡ ಒಂದು ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡ ಅಲ್ಲಿ ಪಾಕಿಸ್ತಾನ ವಿರುದ್ಧ ಆಡಲು ನಿರಾಕರಿಸಿದೆ ಅಂದರೆ ಏನಂತೀರಾ? ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ಭಾರತ ತಂಡ ಏಷ್ಯಾ ಕಪ್ ಆಡಬೇಕಾ ಅಥವಾ ಆಡಬಾರ್ದು ಎಂಬುದು ಕೂಡ ನೀವು ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದ ನೋಡ್ರಿ, ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್ ಎಲ್ಲರಿಗೂ, ಅರಾಮಾಗಿರ್ರಿ.